ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣವಾಗ್ತಾ ಇದೆ, ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಂಡ್ಯ ಲೋಕಸಭಾ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಹಾಲಿ ಸಂಸದೆ ಸುಮಲತಾ ಅವರು ಅಸಮಾಧಾನವನ್ನ ಮುಂದುವರೆಸಿದ್ದಾರೆ. ಈಗ ಸುಮಲತಾ ಅವರನ್ನ ಸಮಾಧಾನ ಪಡಿಸಲಿಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಸಿಎಂ HD ಕುಮಾರಸ್ವಾಮಿ. ಸುಮಲತಾ ಅವರನ್ನ ಭೇಟಿ ಮಾಡಲಿಕ್ಕೆ HD ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ 2019 ಲೋಕಸಭಾ ಚುನಾವಣೆಯ ರಿಸಲ್ಟ್, ಆ ಚುನಾವಣೆಯನ್ನ JDSನ ನಾಯಕರು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ಕೂಡ ಕುಮಾರಸ್ವಾಮಿ ಸಿಎಂ ಆಗಿದ್ರೂ ಕೂಡ ಖುದ್ದಾಗಿ ಪುತ್ರರನ್ನ ಗೆಲ್ಲಿಸ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಕುಮಾರಸ್ವಾಮಿ ಅವರಿಗೆ. ಆ ಸೋಲು ಈಗಲೂ ಕೂಡ ಅವರನ್ನ ಕಾಡ್ತಾ ಇದೆ. ಇದರ ನಡುವೆ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದಂತಹ ಸಂಸದೆ ಸುಮಲತಾ ಅವರು ಈ ಬಾರಿ BJPಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಎಲ್ಲವೂ ಕೂಡ ಚೆನ್ನಾಗಿತ್ತು, ಆದರೆ ರಾಜ್ಯದಲ್ಲಿ ಮೈತ್ರಿ ಆಯಿತು JDS BJP ನಡುವೆ. ಮೈತ್ರಿ ಆದ ನಂತರ ಹುಟ್ಟಿಕೊಂಡಂತಹ ಮೊದಲ ಪ್ರಶ್ನೆ, ಮಂಡ್ಯ ಲೋಕಸಭಾ ಕ್ಷೇತ್ರ ಯಾರ ಪಾಲಾಗುತ್ತೆ? ಆರಂಭದಲ್ಲಿ JDS ಪಾಲಾಗುತ್ತೆ ಅನ್ನುವ ಒಂದು ವಿಚಾರ ಸದ್ದು ಮಾಡಿತ್ತು. ಜೊತೆಗೆ BJP ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಮಂಡ್ಯನ ಅನ್ನುವ ಮಾತು ಕೂಡ ಇತ್ತು. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಮಂಡ್ಯವನ್ನು JDS ತುಂಬ ಈಸಿಯಾಗಿ ಪಡೆದುಕೊಳ್ಳುತ್ತೆ, ಅಭ್ಯರ್ಥಿ ಯಾರೇ ಆದರೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ JDSಗೆ ಫಿಕ್ಸ್ ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಸೀಟು ಹಂಚಿಕೆಯ ಪ್ರಕ್ರಿಯೆ ಶುರುವಾದ ನಂತರ ಆದಂತಹ ಬೆಳವಣಿಗೆಗಳಿತ್ತಲ್ವ, ಅದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಸುಮಲತಾ ಅವರು ಪಟ್ಟನ್ನು ಹಿಡಿದುಕೊಂಡು ಕೂತ್ಕೊಂಡಿದ್ರು, ನಾನು ಸ್ಪರ್ಧಿಸಿದ್ರೆ ರಾಜಕೀಯದಲ್ಲಿ ಇದ್ದರೆ ಮಂಡ್ಯದಿಂದ ಮಾತ್ರ, ಬೇರೆ ಯಾವುದೇ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡುವುದಿಲ್ಲ, ನಾನು ರಾಜಕಾರಣಕ್ಕೆ ಬಂದಿದ್ದೆ ಮಂಡ್ಯಗಾಗಿ ಅಂತ ಹೇಳಿದರು. ಇದರ ಬೆನ್ನಲ್ಲೇ JDS ಕೂಡ ಪಟ್ಟನ್ನು ಹಿಡ್ಕೊಳ್ತು. ಅಂತಿಮವಾಗಿ JDS ಪಾಲಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಇದರ ನಡುವೆ ಸಂಸದೆ ಆಗಿರುವಂಥ ಸುಮಲತಾ ಅವರು ಏನು ಮಾಡ್ತಾರೆ ಅನ್ನುವ ಪ್ರಶ್ನೆ ಇದೆ. ಇದರ ನಡುವೆ HD ಕುಮಾರಸ್ವಾಮಿ ಅವರು ಕೂಡ ಅವರ ಭೇಟಿಗೆ ಮುಂದಾಗಿದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರೇಣುಕಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ಈಗಾಗಲೇ ಸುಮಲತಾ ಅವರಿಗೆ ಒಂದು ಆಪ್ಷನ್ ಇರುವಂಥದ್ದು, ಬಂಡಾಯವಾಗಿ ಸ್ಪರ್ಧೆ ಮಾಡಬೇಕು ಇಲ್ಲ ಬೆಂಬಲವನ್ನು ಕೊಡಬೇಕು ಕುಮಾರಸ್ವಾಮಿ ಅವರಿಗೆ. ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ಭೇಟಿ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡುವುದಾದ್ರೆ ಮಂಡ್ಯ ಸಂಸದರಂತಹ ಸುಮಲತಾ ಅವರು ಈಗಾಗಲೇ ಒಂದ BJP ಹೈಕಮಾಂಡ್ ನಾಯಕರನ್ನು ಕೂಡ ಸಾಕಷ್ಟು ಸರಿ ಭೇಟಿ ಮಾಡಿ ಹೇಗಾದ್ರೂ ಮಾಡಿ ಮಂಡ್ಯ ಟಿಕೆಟ್ನ BJP ಕಡೆಯಿಂದ ನಾನೇ ಪಡ್ಕೊಳ್ಬೇಕು ಅನ್ನೋ ಒಂದು ಒಂದಿಷ್ಟು ಒತ್ತಾಯ ಸಹ ಮಾಡಿದ್ರು. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ಸ್ಥಳೀಯ ನಾಯಕರ ಒಂದು ಬೆಂಬಲದೊಂದಿಗೂ ಕೂಡ ಈ ಬಾರಿ ನಮ್ಗೆ BJPಯಿಂದ ಟಿಕೆಟ್ ಕೊಟ್ರೆ ಮಂಡ್ಯ ಕ್ಷೇತ್ರದಲ್ಲಿ ಒಂದಿಷ್ಟು BJP ಪಕ್ಷವನ್ನು ಕೂಡ ಬೆಳೆಸಬಹುದು. ಆದ್ದರಿಂದ ನಮ್ಗೆ BJP ವತಿಯಿಂದ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ ಕೂಡ ಮಾಡಿದ್ರು. ಆದ್ರೆ ಎಲ್ಲಾ ಒಂದು ಕಸರತ್ತಿಗೂ ಕೂಡ ಹೈಕಮಾಂಡ್ ಬ್ರೇಕ್ ಕೊಟ್ಟಿದ್ದು. ಕೊನೆಗೂ JDSನ ಅಭ್ಯರ್ಥಿ ಆದಂತಹ ಮಾಜಿ CM ಕುಮಾರಸ್ವಾಮಿ ಅವ್ರಿಗೆ ಮಂಡ್ಯ ಟಿಕೆಟ್ ಕೊಟ್ಟಿರೋದ್ರಿಂದ ಈ ಒಂದು ಎಲ್ಲಾ ಬೆಳವಣಿಗೆಗಳ ಮಧ್ಯದಲ್ಲೇ ಮಂಡ್ಯದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸುಮಲತಾ ಬೆಂಬಲಿಗರು ಮತ್ತೆ ಅಲ್ಲಿರ್ತಕ್ಕಂಥ ಅಂಬರೀಶ್ ಅವರ ಒಂದು ಅಭಿಮಾನಿಗಳ ಸಂಘಗಳಿರ್ಬಹುದು, ನಿನ್ನೆ ಏನು ಸುಮಲತಾ ಅವರ ನಿವಾಸಕ್ಕೆ ಬಂದು ನೀವು ಹೇಗಾದ್ರೂ ಮಾಡಿ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡ್ಬಾರ್ದು, ಈ ಹಿಂದೆ ಕೂಡ ನಾವು ನಿಮ್ಮನ್ನ ಬಿಟ್ಕೊಟ್ಟಿಲ್ಲ, ಈಗಲೂ ನಾವು ನಿಮ್ಮನ್ನ ಬಿಟ್ಕೊಡುವುದಿಲ್ಲ, ನೀವು ಹೇಗಾದ್ರೂ ಮಾಡಿ ಮಂಡ್ಯ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಲೇಬೇಕು, ಆ ಪಕ್ಷ ಈ ಪಕ್ಷ ಅಂತೇಳಿ ಯಾವುದೇ ಪಕ್ಷದ ಪರವಾಗಿ ನೀವು ನಿಂತ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಯಾವ ಬೇರೆ ಅಭ್ಯರ್ಥಿ ನಿಂತ್ಕೊಂಡ್ರು ಸಹ ಓಟ್ ಹಾಕಲ್ಲ, ಒಂದಿಷ್ಟು ಹಾಕುವುದೇ ಇಲ್ಲ ಅಂತೇಳಿ ಒಂದಿಷ್ಟು ಅವರ ಒಂದು ಅಭಿಪ್ರಾಯ ಸಹ ಹೇಳಿದ್ದಾರೆ. ಅದೇ ಒಂದು ಮೂಲಕ ಸುಮಲತಾ ಅವರು ಕೂಡ ಒಂದು ಬೆಂಬಲಿಗರ ಅಭಿಪ್ರಾಯದ ಸಭೆಯಲ್ಲಿ ಕೂಡ ಮಾತಾಡ್ತಾರೆ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗುವುದಿಲ್ಲ, ಎದ್ರು ಬಿದ್ರು ಗೆದ್ರು ಸೋತ್ರು ಕೂಡ ನಾನು ಮಂಡ್ಯದಿಂದಲೇ ಇರ್ತೇನೆ ಹೊರತಾಗಿ ಯಾವುದೇ ಪಕ್ಷದ ಪರವಾಗಿ ನಾನು ಹೋಗುವುದಿಲ್ಲ ಅಂತೇಳಿ ಖಡಕ್ ಆಗಿ ಒಂದು ಸ್ಪಷ್ಟನೆ ಕೂಡ ಕೊಡ್ತಾರೆ. ಮತ್ತೆ ಅದೇ ರೀತಿಯಾದಂತಹ ಇದೇ April 3ಕ್ಕೆ ನಾನು ಮಂಡ್ಯ ಜಿಲ್ಲೆಗೆ ಬರ್ತೀನಿ, ಮಂಡ್ಯ ಜಿಲ್ಲೆಯ ಜನತೆ ಮುಂದೆಯೇ ನನ್ನ ಅಭಿಪ್ರಾಯ ತಿಳಿಸ್ತೇನೆ, ನಾನು ಪಕ್ಷೇತರವಾಗಿ ನಿಲ್ಬೇಕಾ ಅಥವಾ ನಾನು ಪಕ್ಷದ ಪರವಾಗಿ ಯಾವ್ದಾದ್ರು ಪಕ್ಷಕ್ಕೆ ಬೆಂಬಲ ಕೊಡ್ಬೇಕಾ ಅನ್ನೋದನ್ನು ಕೂಡ ನಾನು ಮಂಡ್ಯಕ್ಕೆ ಬಂದು ಮಂಡ್ಯ ಜನದ ಮುಂದೆ ತಿಳಿಸ್ತೀನಿ ಅಂತೇಳಿ ಕೂಡ ನಿನ್ನೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ನಿನ್ನೆ ಕೊಟ್ಟಂತಹ ಎಲ್ಲಾ ಭರವಸೆಗಳನ್ನು ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಮೂಲತಃ ಅವರು ಈ ಹಿಂದೆ ಕೂಡ ಸ್ವಾಭಿಮಾನದ ಒಂದು ಅಸ್ತ್ರವನ್ನು ಬಳಸಿಕೊಂಡು ಚುನಾವಣೆ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು. ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಸ್ವಾವಲಂಬಿ ಅನ್ನೋ ಒಂದು ಅಸ್ತ್ರವನ್ನು ಬಳಸಿಕೊಂಡು ಚುನಾವಣೆಯಲ್ಲಿ ನಿಂತ್ಕೊಂಡು
ಗೆಲ್ಬೇಕು ಅನ್ನೋ ಒಂದು ಆಲೋಚನೆ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಲ್ಲಾ ಒಂದು ಬೆಳವಣಿಗೆಗಳ ಮಧ್ಯೆ ಆ ಮಾಜಿ ಸಿಎಂ ಕುಮಾರಸ್ವಾಮಿ ಸದ್ಯ ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ಆದಂತಹ ಕುಮಾರಸ್ವಾಮಿ ಅವರಿಗೆ ಒಂದಿಷ್ಟು ಎಲ್ಲೋ ಒಂದರೆ ಆತಂಕ ಕೂಡ ಸೃಷ್ಟಿಯಾಗಿದೆ ಅನ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಇಂದು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ರು, ನಾನು ಸುಮಲತಾ ಅವರನ್ನು ಭೇಟಿ ಮಾಡ್ತೀನಿ, ಮಾತುಕತೆ ಮಾಡ್ತೀನಿ, ಅವರು ನನ್ನ ಅಕ್ಕ ಇದ್ದ ಹಾಗೆ ಅಂತೇಳಿ ಕೂಡ ಹೇಳಿದ್ರು. ಅದೇ ರೀತಿಯಾದಂತಹ ಇಂದು ಸುಮಲತಾ ಅವರ ಮನೆಗೆ ಮಧ್ಯಾಹ್ನ 3 ಗಂಟೆಗೆ ಭೇಟಿ ಕೊಟ್ಟು ಅವರ ಒಂದು ಮನವೊಲಿಕೆ ಪ್ರಯತ್ನ ಕೂಡ ಮಾಡುವ ಸಾಧ್ಯತೆಗಳು ಸಹ ಇದೆ. ಯಾಕೆಂತಂದ್ರೆ ಮಂಡ್ಯ ಒಂದು ಬಿಜೆಪಿ ಜೆಡಿಎಸ್ ಅಲೈನ್ಸ್ ಆಗಿರೋದ್ರಿಂದ ಹೇಗಾದ್ರೂ ಮಾಡಿ ಅವರ ಬೆಂಬಲದೊಂದಿಗೆ ನಾವು ಈ ಬಾರಿ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಮನೆಗೂ ಕೂಡ ಭೇಟಿ ಕೊಟ್ಟು ಒಂದಿಷ್ಟು ಬೆಂಬಲವನ್ನು ಕೂಡ ಕೇಳುವ ಸಾಧ್ಯತೆ ಇದೆ. ನಿನ್ನೆ ಸುಮಲತಾ ಅವರು ಕೂಡ ಹೇಳಿದ್ರು, ಕುಮಾರಸ್ವಾಮಿ ನನ್ನ ಮನೆಗೆ ಬಂದ್ರೆ ಆಹ್ವಾನ ಇದೆ, ನಾನು ಅವ್ರ ಜೊತೆ ಮಾತುಕತೆ ಕೂಡ ಮಾತಾಡ್ತೇನೆ, ಮಾತಾಡೋಕು ಕೂಡ ರೆಡಿ ಇದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಇನ್ನು ನಾವು ಕಾದ್ ನೋಡ್ಬೇಕಾಗುತ್ತೆ ಮಹೇಶ್, ಮಧ್ಯಾಹ್ನ 3 ಗಂಟೆಯ ಬಳಿಕ ಕುಮಾರಸ್ವಾಮಿ ಸುಮಲತಾ ಮಾತುಕತೆ ಬಳಿಕ ಸುಮಲತಾ ಅವರ ನಿರ್ಧಾರ ಏನಾಗಲಿದೆ, ಏನೆಲ್ಲ ಮಾರ್ಚ್ ಇದೆ ಏಪ್ರಿಲ್ 3ಕ್ಕೆ ಏನು ಪ್ರಕಟಣೆ ಮಾಡಲಿದ್ದಾರೆ ಅನ್ನೋದು ಕೂಡ ನಾವು ಕೂಡ ಸಾಕಷ್ಟು ಕುತೂಹಲದಿಂದ ನೋಡ್ಬೇಕಾಗುತ್ತೆ. ರೇಣುಕ, ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಈ ನಡೆ ಪೊಲಿಟಿಕಲ್ ಸ್ಟ್ರಾಟಜಿನ ಅಥವಾ ಆತಂಕನ ಅಂತ, ಇದು ಎಲ್ಲ ಒಂದ್ ಕಡೆ ಪೊಲಿಟಿಕಲ್ ಸ್ಟ್ರಾಟಜಿ ಆತಂಕ ಕೂಡ ಇರುತ್ತೆ. ಯಾಕೆಂತಂದ್ರೆ ಒಂದಿಷ್ಟು ಮಂಡ್ಯದ ಜಿಲ್ಲಾ ಜನತೆ ಕೂಡ ಸುಮಲತಾ ಅವರು ನಿಲ್ಲಲೇಬೇಕು, ನಾವು ಬೇರೆ ಅಭ್ಯರ್ಥಿ ನಿಂತ್ಕೊಂಡ್ರೆ ನಾವು ನೋಟಾಗಿ ಓಟ್ ಹಾಕ್ತೀವಿ ಹೊರತಾಗಿ ಅವರಿಗೆ ಓಟ್ ಹಾಕಲ್ಲ ಅಂತೇಳಿ ನಿನ್ನೆ ಕೂಡ ಅಭಿಮಾನಿಗಳು ಸ್ಪಷ್ಟವಾಗಿ ಹೇಳಿರುವಂತದ್ದು. ಇನ್ನೊಂದು ಎಲ್ಲ ಒಂದ್ ಕಡೆ ಈ ಹಿಂದೆ ಕೂಡ ಸುಮಲತಾ ಮತ್ತೆ ಕುಮಾರಸ್ವಾಮಿಗೆ ಎಲ್ಲ ಒಂದ್ ಕಡೆ ಜಿದ್ದಾಜಿದ್ದಿನ ಫೈಟ್ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಗೆ ಎಲ್ಲಿ ಕೆಲವೊಂದಿಷ್ಟು ಮತಗಳು ಕೈ ತಪ್ಪಿ ಹೋಗುವ ಚಾನ್ಸಸ್ ಇದೆಯಾ ಏನೋ ಒಂದು ಭಯ ಕೂಡ ಇದೆ. ಯಾಕೆಂತಂದ್ರೆ ಅವರು ಮಾಜಿ ಸಿಎಂ ಆಗಿದ್ರಿಂದ ಎಲ್ಲ ಒಂದ್ ಕಡೆ ಅವರ ಒಂದು ಪ್ರತಿಷ್ಠೆಯ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಮಹೇಶ್. ಹಾಗಾಗಿ ಹೇಗಾದ್ರೂ ಮಾಡಿ ಒಂದು ರಾಜಕೀಯ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು, ಹೇಗಾದ್ರೂ ಮಾಡಿ ಚುನಾವಣೆ ಗೆಲ್ಲುವವರೆಗೂ ಸುಮಲತಾ ಅವರಿಗೆ ಒಂದು ಮನವೊಲಿಕೆ ಪ್ರಯತ್ನ ಮಾಡಿ ಈ ತರ ಒಂದು ಸ್ಟ್ರಾಟಜಿಗಳನ್ನು ಕುಮಾರಸ್ವಾಮಿ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರೇಣುಕಾ, ಮತ್ತೊಂದು ವಿಚಾರ, ಒಂದು ವೇಳೆ ಏನಾದರೂ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗಬಹುದು ಅಂತ? ಹೌದು, ಖಂಡಿತವಾಗ್ಲೂ ಮಹೇಶ್. ಯಾಕೆಂತಂದ್ರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಬಿಜೆಪಿ ಕಾರ್ಯಕರ್ತರಿಗಾಗ್ಬೋದು, ಜೆಡಿಎಸ್ ಕಾರ್ಯಕರ್ತರಿಗಾಗ್ಬೋದು, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಒಂದು ಇರುಸು ಮುರುಸುಗಳು ಸಹ ಇದೆ. ನಮ್ಮನ್ನು ಜೆಡಿಎಸ್ ಕಾರ್ಯಕರ್ತರನ್ನು ಪರಿಗಣಿಸಿಲ್ಲ ಅಂತೇಳಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಅವ್ರ ಮೇಲೆ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಆರೋಪಗಳ ಪ್ರತ್ಯಾರೋಪಗಳ ಮಧ್ಯೆ ಸುಮಲತಾ ಅವರು ಏನಾದ್ರೂ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಇಲ್ಲಿ ಮತಗಳೇ ಡಿವೈಡ್ ಆಗೋ ಒಂದು ಸಾಧ್ಯತೆಗಳು ಸಹ ಸಾಕಷ್ಟು ಇದಾವೆ. ಈ ಹಿಂದೆ ಸುಮಲತಾ ಒಂದು ಪಕ್ಷೇತರವಾಗಿ ನಿಂತಾಗ ಎರಡೂ ಪಕ್ಷದ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಈ 3 ಜನ ಕೂಡ ಒಂದು ಸುಮಲತೆಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಅವ್ರು ಗೆಲುವನ್ನು ಸಾಧಿಸ್ಲಿಕ್ಕೆ ಈಸಿ ಆಯ್ತು. ಆದ್ರೆ ಈ ಬಾರಿ ಒಂದು ಈ ಒಂದು ಗೊಂದಲಗಳ ಮಧ್ಯದಲ್ಲಿ ಕಾಂಗ್ರೆಸ್ ಅವ್ರಿಗೂ ಸಹ ಒಂದು ಆರ್ ಚಂದ್ರ ಕೂಡ ಒಬ್ರು ಒಂದು ಪ್ರತಿಷ್ಠಿತವಾದ ಅಂದ್ರೆ ಅವ್ರು ಕೂಡ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಕೊಡ್ಬೋದು ಇವರು ಎಲ್ಲರಿಗೂ ಅಂದ್ರೆ ಇವ್ರ ಇಬ್ಬರ ಜಗಳದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಸುಮಲತಾ ಅವರ ಒಂದು ಮಧ್ಯದ ಜಗಳದಲ್ಲಿ ಕಾಂಗ್ರೆಸ್ ಮೂರನೇ ಅವರಿಗೆ ಲಾಭ ಅನ್ನೋ ತರ ಇವ್ರಿಗೂ ಕೂಡ ಲಾಭ ಪಡೆದುಕೊಳ್ಳುವ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ ಮಹೇಶ್. ಧನ್ಯವಾದ ರೇಣುಕಾ, ತಮ್ಮೆಲ್ಲ ಮಾಹಿತಿ.